ಎಲ್ಸಿನ ಮುಂದಿನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರ್ ಲೇನ್ ಕತೆ ರಾಮುಲು ಇಲ್ಲ ಈಗ ಮುಂದ್ಬಿಟ್ಟವರು ಪೂರ್ಣಿಮಾ ಶ್ರೀನಿವಾಸ್ ತಿಪ್ಪಾರೆಡ್ಡಿ ಇದ್ದಾರೆ ರಘು ಆಚಾರ್ ಎಲ್ಲಾರ ಲೆಕ್ಕಾಚಾರ ಏನೊಂದು ಮೊದಲ ಕ್ಷೇತ್ರ ಮೊದಲ ಕ್ಷೇತ್ರ ಕ್ಷೇತ್ರ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ತಿಪ್ಪೇಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಎನ್ ವೈ ಗೋಪಾಲಕೃಷ್ಣ ಕೃಷ್ಣ ಕೂಡ್ಲಿಗಿಂದ ಇಲ್ಲಿ ಬಂದಿದ್ದಾರೆ ಬಿಜೆಪಿ ಬಿಟ್ಟು ಇನ್ನು ಜೆಡಿಎಸ್ ಇಂದ ವೀರಭದ್ರಪ್ಪ ಕನ್ನಡದಲ್ಲಿ ಇದಾರೆ ಆದ್ರೂ ಇಲ್ಲಿ ಬಿಜೆಪಿಯ ವರ್ಸಸ್ ಕಾಂಗ್ರೆಸ್ ನಡುವೆ ರಾಣಾಣಿ ತಿಪ್ಪೇಸ್ವಾಮಿ ಕಳೆದ ಬಾರಿ ಬಿಜೆಪಿ ಟಿಕೆಟ್ ಸಿಗದೆ ರೊಚ್ಚಿಗೆದ್ದು ಬಂಡ ಎದ್ದು ರಾಮುಲ್ ವಿರುದ್ಧ ಬಹಳ ಇದಾಗಿತ್ತು ರಾಮುಲ್ ಗೆದ್ದಿದ್ರಿ ಇಲ್ಲಿ ತಿಪ್ಪೇಸ್ವಾಮಿ ಇಲ್ಲಿ ಬಿಜೆಪಿ ಕೆಂಡೆಟ್ ಈಗ ಬಿಜೆಪಿಯ ಕೂಡ್ಲಿಗೆ ಮೇಲೆ ಇಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಈ ಹಿಂದೆ ಇವರು ಕಾಂಗ್ರೆಸ್ನ ಗೆಲ್ತಿದ್ರು ಎಲ್ ಜೆಡಿಎಸ್ ಗಿಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಬಿಜೆಪಿ ಹಾಗೆ ಕಾಂಗ್ರೆಸ್ ಬಿಜೆಪಿ ತಿಪ್ಪೇಸ್ವಾಮಿ ವರ್ಷಸ್ ಎನ್ ವೈ ಗೋಪಾಲ್ ಮುಂದಿನ ನೋಡಬೇಕೇನಾಗುತ್ತೆ ಚಳ್ಳಕೆರೆ ಎಸ್ ಸಿ ಎಸ್ಟಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಅನಿಲ್ ಕುಮಾರ್ ಕಾಂಗ್ರೆಸ್ ಇಂದ ಟಿ ರಘುಮೂರ್ತಿ ಹಾಗೇನೆ ರವೀಶ್ ಕುಮಾರ್ ಮತ್ತು ಟಿ ಕುಮಾರ್ ಸ್ವಾಮಿ ಕೂಡ ರವೀಶ್ ಕುಮಾರ್ ಜೆಡಿಎಸ್ ಇಂದ ಇಂಡಿಪೆಂಡೆಂಟ್ ಆಗಿ ಕುಮಾರ್ ಸ್ವಾಮಿ ಇಲ್ಲಿ ಮಾಡ್ತಾ ಇದಾರೆ ಆ ಇಲ್ಲೇನು ಅಂತಂದ್ರೆ ಈ ತರ ಎದುರಾಳಿಗಳ ಸ್ಪ್ಲಿಟ್ ಆಗಿದ್ದು ರಘುಮೂರ್ತಿ ಬಹಳ ಖುಷಿಯಾಗಿದ್ದಾರೆ ಏನೇ ಆದ್ರೂ ಚಳ್ಳಕೆರೆಯಲ್ಲಿ ಚಳ್ಳೆ ಹಣ್ಣು ಯಾರಿಗೆ ಗೆಲುವಿನ ಖುಷಿ ಅನ್ನೋದು ರಿಸಲ್ಟ್ ವರ್ಗೆ ಕಾಯೋ ಅವಶ್ಯಕತೆ ಏನಿಲ್ಲ ಅನ್ಕೋತೀನಿ ಒಂದ್ ರೀತಿಯ ಈಸಿಯೆಸ್ಟ್ ಕ್ಷೇತ್ರ ಆಗಿ ಕೆಲವರಿಗೆ ಕಾಣ್ತಾ ಇದೆ ಬಟ್ ಕೆ ಟಿ ಕುಮಾರಸ್ವಾಮಿ ಯಾರು ಕೂಡ ಹಿಂಗ್ ಹೋಗ್ತಾರೆ ಇಂಡಿಪೆಂಡೆಂಟ್ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಅವ್ರು ಹೋಗಿದ್ದಾರೆ ನೋಡ್ಬೇಕೇನಾಗತ್ತೆ ಅಂತ ಕ್ಷೇತ್ರ ದುರ್ಗ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ತಿಪ್ಪಾರೆಡ್ಡಿ ತಿಪ್ಪಾರೆಡ್ಡಿಗೆ ಮಿಸ್ ಅಂತೆ ಮಿಸ್ ಅಂತೆ ಟಿಕೆಟ್ ಹೊಂದಿದ್ರು ನಾವು ಅವರಿಗೆ ರೂಲ್ಸ್ ಬಿಜೆಪಿ ಮಾಡಿದ್ರು ಜೋರಾಗಿ ತಿಪ್ಪಾರೆಡ್ಡಿನೇ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ ತಿಪ್ಪಾರೆಡ್ಡಿ ಸ್ಪರ್ಧೆ ಕಾಂಗ್ರೆಸ್ ಇಂದ ಸಾಕಷ್ಟು ಆಕಾಂಕ್ಷಿಗಳಿದ್ರು ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಸ್ಪರ್ಧೆ ಮಾಡಿಸಿದ್ದಾರೆ ಜೆಡಿಎಸ್ ಇಂದ ರಘು ಆಚಾರ್ ಕಾಂಗ್ರೆಸ್ನಿಂದ ಬಂಡಾಯ ಎದ್ದು ಜೆಡಿಎಸ್ ಸೇರ್ಪಡೆಯಾಗಿ ರಘು ಆಚಾರ್ ಈಗ ನ ಅಭ್ಯರ್ಥಿ ಆಮೇಲೆ ಸೌಭಾಗ್ಯ ಬಸರಾಜನ್ ಕೂಡ ಬಂಡಾಯ ಅಭ್ಯರ್ಥಿಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ ಎಸ್ ಇಲ್ಲೋ ಸರ್ ಇಲ್ಲಿ ಮೂರ್ ಮೂರ್ ಜನದ ಕೌಂಟು ತಿಪ್ಪಾರೆಡ್ಡಿ ಕೆಸಿ ವೀರೇಂದ್ರ ರಘು ಆಚಾರ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ತೀವ್ರ ಹಣ ಹಣಿ ಇದೆ ತಿಪ್ಪಾರೆಡ್ಡಿ ಯಾವ್ಯಾವ್ದೋ ಟೈಮ್ ಅಲ್ಲೇ ಗೆದ್ಬಿಟ್ಟು ವಿಧಾನಸೌಧಕ್ಕೆ ಮೆಟ್ಲತ್ತವ್ರು ಬಟ್ ಈ ಟೈಮ್ ಅಲ್ಲಿ ಹೇಗೆ ಅಂದ್ರೆ ಎದುರಾಳಿಗಳು ಒನ್ ಟೂ ತ್ರೀ ಅಂತ ನಿಂತವ್ರೆ ಎಲ್ಲಾ ಒಟ್ಟಿಗೆ ಬಂದಿಲ್ಲ ಬೇರೆ ಬೇರೆ ಬಟ್ಟೆ ಹಾಕ ಬಂದವ್ರೆ ಸೊ ಹಾಗಾಗಿ ತಿಪ್ಪಾರೆಡ್ಡಿ ಅವರು ಹೇಳ್ತಾರೆ ಇಷ್ಟೆಲ್ಲಾ ಚುನಾವಣೆ ಮಾಡಿದ್ರು ಈ ರೀತಿಯ ಚುನಾವಣೆನಾ ಅಂತರಾದ್ರೂ ಇವರು ಆ ಟೈಪ್ ಮೀರ್ ಚುನಾವಣೆ ಮಾಡಕ್ ರೆಡಿ ಅವ್ರೆ ಬಟ್ ತಿಪ್ಪಾರೆಡ್ಡಿ ಹಳೆ ಕಾಲದ ರಾಜಕಾರಣಿ ಯಂಗ್ ಜನರೇಷನ್ ವೀರೇಂದ್ರ ಹಾಗೆ ರಘು ಆಚಾರ್ ಅವ್ರನ್ನ ಇಬ್ರು ಕೂಡ ದುಡ್ಡಲ್ ಪ್ರಬಲ್ರು ಒಬ್ಬರು ಮೈಸೂರಿಂದ ಬಂದವ್ರೆ ಇನ್ನೊಬ್ರು ಬಿಸ್ನೆಸ್ ಅಲ್ಲೆಲ್ಲ ಮಾಡ್ಕೊಂಡು ಬಂದ್ ಇಲ್ಲವ್ರೆ ಸೊ ಹಾಗಾಗಿ ತಿಪ್ಪಾರೆಡ್ಡಿ ಲೋಕಲ್ ಹೆಂಗ್ ಗೇಮ್ ಮಾಡ್ಬೇಕು ಅಂತಲ್ಲ ಗೊತ್ತು ಬಟ್ ಆದ್ರೂ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಇದೆ ಮೂವರನ್ನು ಕೂಡ ಕಣೆ ಕಣ್ಸಂಗಿಲ್ಲ ಸೊ ಬಹಳ ಸಗದಾಗಿರುತ್ತೆ ಮಜವಾಗಿರುತ್ತೆ ಈ ಕ್ಷೇತ್ರ ಕೂಡ ಬಹಳ ಕುತೂಹಲಕಾರಿ ತ್ರಿಕೋನ ಸ್ಪರ್ಧೆ ಕಾರಣ ಆಗಿದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಿಜೆಪಿ ಇಂದ ಪೂರ್ಣಿಮಾ ಶ್ರೀನಿವಾಸ ಹಾಲಿ ಶಾಸಕಿ ಕಾಂಗ್ರೆಸ್ ಇಂದ ಡಿ ಸುಧಾಕರ್ ಜೆಡಿಎಸ್ ಇಂದ ರವೀಂದ್ರಪ್ಪ ಇದು ಕೂಡ ಬಹಳ ವಿಚಿತ್ರ ಜೆಡಿಎಸ್ ನಲ್ಲೆಗಳಂಗಿಲ್ಲ ಯಾರನ್ನೂ ಒಳ್ಳೆಗಳಿಲ್ಲ ಪೂರ್ಣಿಮಾ ಶ್ರೀನಿವಾಸ್ ಮತ್ತೆ ಗೆಲ್ತೀನಿ ಅಂತ ಹೋಟಿದ್ದಾರೆ ಡಿ ಸುಧಾಕರ್ ಜಾತಿ ಅವ್ರ ಜನ ಇಲ್ಲ ಅಂದ್ರೂ ಕೂಡ ಅಲ್ಲಿ ರಾಜಕಾರಣ ಮಾಡ್ತಾವ್ರೆ ರವೀಂದ್ರಪ್ಪ ಒಂದ್ ರೀತಿ ಡಿಫ್ರೆಂಟ್ ಕ್ಷೇತ್ರ ಇದು ಹಿರಿಯೂರ್ ಕ್ಷೇತ್ರ ಹಿರಿಯೂರಲ್ಲಿ ಯಾರು ಹಿರಿ ಹಿರಿ ಇಕ್ತಾರ ನೋಡ್ಬೇಕಷ್ಟೇ ಬಹಳ ಕುತೂಹಲ ಇರ್ತಕ್ಕಂಥ ಕ್ಷೇತ್ರ ಲೇಡಿ ಆದ್ರೂ ಕೂಡ ಒಂಥರ ರೆವಲ್ ಸ್ಟಾರ್ ಟೈಪ್ ರಾಜಕೀಯ ಮಾಡೋದು ಸವಾಲು ಕೇವಲ ಎದುರಾಳಿಯ ಸವಾಲಿಗಷ್ಟೇ ಅಲ್ಲ ಎದುರಾಳಿಯ ಬೆಂಬಲಿಗರ ಹಾಕೋ ಕಾಮೆಂಟ್ಗೂ ಕೂತ್ಕೊಂಡು ರಿಪ್ಲೈ ಕೊಡುವಂತ ಶಾಸಕಿ ಪುಣಿಮಾ ಶ್ರೀನಿವಾಸ ನೋಡು ನೋಡ್ಬೇಕೇನಾಗತ್ತೆ ಅಂತ ಇಲ್ಲಿ ನೆಕ್ಸ್ಟ್ ಎಸ್ ಇಲ್ಲಿ ಮುಂದಿನ ಕ್ಷೇತ್ರ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಹೊಸದುರ್ಗದಿಂದ ಬಿಜೆಪಿಯಿಂದ ಲಿಂಗ ಮೂರ್ತಿ ಇದಾರೆ ಕಾಂಗ್ರೆಸ್ ಇಂದ ಗೋವಿಂದಪ್ಪ ಇದಾರೆ ಆಮೇಲೆ ಜಿಡಿಸ್ನ ತಿಪ್ಪೇಸ್ವಾಮಿ ಪಕ್ಷೇತರವಾಗಿ ಮಂಜುನಾಥ್ ಇದಾರೆ ಗೂಲಟಿ ಶೇಖರ್ ಕೂಡ ಇಲ್ಲಿ ಬಹಳ ಬಿಜೆಪಿ ಹೆಂಗೆ ಅಂದ್ರೆ ಗೆಲುವಿಗಿಂತ ಗುಳಿನ ಪಾರ್ಟಿಯಿಂದ ಆಚಕಾಕದೇ ಮುಖ್ಯ ಆಗಿತ್ತು ಅಂತ ಕಾಣತ್ತೆ ಗುಳಿಯಟ್ಟಿ ಶೇಖರ್ ಕೊಟ್ರೆ ಅವಕಾಶ ಆಗತ್ತೆ ಅಂತ ಎಷ್ಟೇ ಹೇಳ್ರು ಕೇಳಲಿಲ್ಲ ನೋ ಅಂತ ಲಿಂಗಮೂರ್ತಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಮೂಲಕ ಹೊಸದುರ್ಗದಲ್ಲಿ ಬಿಜೆಪಿ ಓಟದಿಂದ ಓಡಿ ಹೋಗಿದೆ ಅಂತ ಕೆಲವ್ರು ಹೇಳ್ತಾರೆ ಗೋ ಡೋಂಟ್ ನೋ ಗೊತ್ತಿಲ್ಲ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಇಂಡಿಪೆಂಡೆಂಟ್ ಗುಳಿಯಟ್ಟಿ ಶೇಖರ್ ಅಂತ ಹೇಳಲಾಗ್ತಾ ಇದೆ ಅವರ ಗೋವಿಂದಪ್ಪ ಅವರ ಎದುರಾಳಿಗಳಲ್ಲಿನ ಈ ಒಂದು ಸ್ಪ್ಲಿಟ್ ಇದೆಯಲ್ಲ ಇದೆಲ್ಲವೂ ಕೂಡ ಗೋವಿಂದಪ್ಪ ಅವರಿಗೆ ಗೆಲುವಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಬಟ್ ಆದ್ರೆ ವಸ್ತೂರ್ಗ ಜನ ಅದನ್ನ ನಿರ್ಧಾರ ಮಾಡ್ತಾರೆ ನಾವೆಲ್ಲ ಯಾರು ಹೇಳಕ್ಕೆ ಅವರು ನಿರ್ಧಾರ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಹೊಳಲ್ಕೆರೆ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಎಂ ಚಂದ್ರಪ್ಪ ಹಾಲಿ ಶಾಸಕರು ಕಾಂಗ್ರೆಸ್ ಇಂದ ಆಂಜನೇಯ ಎಸ್ ಆಂಜನೇಯ ಹೊಸ ಚಂದ್ರಪ್ಪನ ಹಣ

ಬಿಜೆಪಿ ಬಿಜೆಪಿ ಮೂರರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಕೂಡ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದು ಯಸ್ ಚಿತ್ರದುರ್ಗ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಸಮಬಲವನ್ನ ಸಾಧಿಸಿವೆ ಎಸ್